ಮೂವತ್ತು ಲಕ್ಷ, ಒಂದು ಪಿ ಎಸ್ ಐ 30 ಲಕ್ಷ ಕೊಡ್ಬೇಕಂತ ಡಿಮಾಂಡ್ ಇಟ್ಟು ನೂರಕ್ಕೆ 100 ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಜನರಿಗೆಲ್ಲ ಗೊತ್ತಾಗಿದೆ, ಇವರೆಲ್ಲ ಮೋಸ ಮಾಡಿ ನಮ್ಮ ಮತ ತಗೊಂಡು ಇವತ್ತು ಸರ್ಕಾರ ಮಾಡಿದಾರಂತ. ಹಾಗೂ ಭ್ರಷ್ಟ ಯಾರ್ಯಾರು ಮಾಡಿದಾರ ಅವ್ರಿಗೆ ಜೈಲ್ ಸೇರಿಸ್ಬೇಕಂತ ಸಚಿವರು ಅಲ್ಲಿನ ಶಾಸಕರು ಈ ಒಂದು ಸರ್ಕಾರ ಬೀಳ್ಬೇಕು. ನಮ್ಮ ಜೊತೆ ಸಿದ್ದು ಪಾಟೀಲ್ ಅವರಿದ್ದಾರೆ ಸರ್. ಮೊದಲೇದಾಗಿ ಈ ಒಂದು ಏನು ಪಾದಯಾತ್ರೆ ಸಾಕಷ್ಟು ಸಕ್ಸಸ್ಫುಲ್ ಆಗಿ ಸಾಗಿ ಹೋಗ್ತಾ ಇರುವಂಥದ್ದು, ತಾವು ಕೂಡ ಏನು ಉತ್ತರ ಕರ್ನಾಟಕದ ಭಾಗದಿಂದ ಬಂದು ಒಂದು ಬೀದರ್ನಿಂದ ಬಂದು ಸೊ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು, ಸೊ ತಮ್ಮ ಏನು ಏನು ಕಾರ್ಯಕರ್ತರುಗಳಿರ್ಬೋದು, ತಮ್ಮ ಕಡೆಯಿಂದ ಏನು ಜನಗಳು ಬಂದಿರ್ಬೋದು, ಎಲ್ಲ ಎಲ್ಲ ಪಕ್ಷ ಭೇದವನ್ನು ಮರೆತು ಏನೇ ಇದ್ರೂ ಕೂಡ ಈ ಒಂದು ರಾಜ್ಯ ಸರ್ಕಾರದ ಹಗರಣಗಳು, ಹಾಗೆಯೇ ತಮ್ಮ ಈ ಪಾದಯಾತ್ರೆ ಏನು ಹೇಳ್ತಾರೆ ಸರ್? ಈಗಾಗಲೇ ತಾವು ನೋಡಿದ ಹಾಗೆ ಏನು ಈ ಒಂದು ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರುವರೆಗೆ ಮೈಸೂರು ಚಲೋ ಅಂತ ಪಾದಯಾತ್ರೆ ಹಮ್ಮಿಕೊಂಡಿದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಿ ಡಿ ಎಸ್ ವತಿಯಿಂದ ಒಂದು ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತಿನ ದಿವಸ 5ನೇ ದಿನ ಇದ್ದಿದ್ದು ಅದರ ಹಾಗೆ ತಾವೆಲ್ಲ ನೋಡಿದ ಹಾಗೆ ಇದರ ಬಗ್ಗೆ ಏನು ಮೂಡಾ ಪ್ರಕರಣ ಇರ್ಬೋದು ಮತ್ತು ಈ ವಾಲ್ಮೀಕಿ ನಿಗಮದ 287 ಕೋಟಿಯ ಒಂದು ಪ್ರಕರಣ ಇರ್ಬೋದು, ಈಗಾಗಲೇ ಏನು ನಮ್ಮ ಅಧಿವೇಶನದಲ್ಲಿ ಸ್ವಂತ ಸಿ ಎಮ್ ಅವರೇ ಹೇಳಿದಾರ 187 ಕೋಟಿ ಇಲ್ಲ 89 ಕೋಟಿ ಆಗಿದೆ ಅಂತ ಅವರೇ ಸ್ವಂತ ಒಪ್ಕೋತಾರ. ಈಗ ವಿತೌಟ್ ಫೈನಾನ್ಸ್ ಮಿನಿಸ್ಟ್ರೇ ಸಿ ಎಮ್ ಅವ್ರು ಇದ್ದಾರ, ಅವ್ರ ಗಮನಕ್ಕಿಲ್ಲೇ ಈ ದೊಡ್ಡ ಮೊತ್ತದ ಹೇಗೆ ಟ್ರಾನ್ಸ್ಫರ್ ಆಗ್ತು, ಹೇಗೆ ಇದು ಆಗ್ತದ, ಇದೆಲ್ಲನೂ ಕೂಡ ಈ ಸರ್ಕಾರನೇ ಒಳಗೊಂಡಿದೆ ಗೊತ್ತಾ? ಏನು ಆ ದುಡ್ಡು ತಗೊಂಡು ಏನು ಎಂ ಪಿ ಎಲೆಕ್ಷನಲ್ಲಿ ಗೊತ್ತು, ಬಳ್ಳಾರಿ ಎಲೆಕ್ಷನ್ ಇರ್ಬೋದು ಮತ್ತು ಆಂಧ್ರದಲ್ಲಿ ಎಲೆಕ್ಷನ್ ಇದ್ದಾಗ ಈ ಒಂದು ಶೋಷಿತರ ದೀನದಲಿತರ ಈ ಒಂದು ನಿಗಮ ಏನಿದೆ ಆ ಒಂದು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಹಗರಣ ಮಾಡಿರೋದು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು, ಅವರೇ ಒಪ್ಕೊಂಡಿದಾರಲ್ಲ ಅಧಿವೇಶನಲ್ಲಿ ತಾವು ನೋಡ್ಬೋದಿತ್ತು 89 ಕೋಟಿ 20 ಲಕ್ಷನೇ ಇದು ಆಗಿದೆ ಅಂತ ಸ್ವಂತ ಸಿ ಎಮ್ ಅವರೇ ಒಪ್ಕೊಂಡಿದ್ದಾರ. ಅದರ ಆಗಲೇ ಈಗಾಗಲೇ ಏನಿಗೆ ಗೊತ್ತಾ, ಸಂಬಂಧಪಟ್ಟ ಆಗಿನ ಸಚಿವರು ನಾಗೇಂದ್ರರು ಇದ್ದರು, ಅಧ್ಯಕ್ಷರು ಇದ್ದರು, ದಲ್ದಲ್ ಅವರು ಈಗಾಗಲೇ ಕಸ್ಟಡಿಯಲ್ಲೂ ಕೂಡ ಇಡೀ ಕಸ್ಟಡಿಯಲ್ಲಿ ಅವರ ತನಿಖೆ ಕೂಡ ನಡೀತಾ ಇದೆ ಗೊತ್ತಾ? ಅದರಾಗೆ ನಾನು ನಿನ್ನೆ ಈಗ ಏನು ಇವತ್ತು ಬೆಳಗ್ಗೆ ನಿನ್ನೆ ಒಂದು ಮಾಧ್ಯಮ ಮುಖಾಂತರ ನೋಡಿದೆ, ಏನು ಎಸ್ ಐ ಟಿದವರು ತನಿಖೆ ಮಾಡ್ತಾ ಇದ್ರು, ಇವತ್ತು ಅವ್ರ ಹೆಸರೇ ಕೂಡ ಹಾಕಿದ್ದಿಲ್ಲ ಇವತ್ತು ಚಾರ್ಜ್ ಶೀಟ್ನಲ್ಲಿ, ಏನು ಎಫ್ ಆರ್ ನಲ್ಲಿ ಇದು ಮಾಡಿದ್ರು, ಆದರೆ ಚಾರ್ಜ್ ಶೀಟ್ನಲ್ಲಿ ಏನು ಮೇನ್ ಆರೋಪಿಗಳು ಇವರಿದ್ದರು ನಾಗೇಂದ್ರ ಅವರು ಅವ್ರದ್ದೇ ಹೆಸರಿಲ್ಲ ಅಂತ ಈ ಥರ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ತಾವು ನೋಡ್ತಾ ಇದ್ರಿ ಏನು ನಮ್ಮ ಸರ್ಕಾರ ಇದ್ದಾಗ 40% ಅಂತ ಇವತ್ತು ತಾವು ನೋಡ್ಬೋದು. ಇವತ್ತೇನು ನಮ್ಮ ಯಾದಗಿರಿನಲ್ಲಿ ಒಂದು ಪಿ ಎಸ್ ಐ ಒಂದು ಇದರಿಂದ ತೀರು ಹೋಗಿದ್ದರು, ಇವತ್ತು ಅವರಿಗೆ 30 ಲಕ್ಷ, ಒಂದು ಪಿ ಎಸ್ ಐ 30 ಲಕ್ಷ ಕೊಡಬೇಕಂತ ಡಿಮಾಂಡ್ ಇಟ್ಟು ಇವತ್ತೇನು ಅವರ ಧರ್ಮಪತ್ನಿ ಒಂದು ಹೇಳಿಕೆ ಕೊಟ್ಟಿದ್ದರು, ಇಲ್ಲ ಅವರು ಸರ್ಕಾರ ಅಲ್ಲಿನ ಸ್ಥಳೀಯ ಶಾಸಕರು 30 ಲಕ್ಷ ರೂಪಾಯಿ ಕೊಡಬೇಕಂತ ಒಂದು ಸ್ಟ್ರೆಸ್ನಲ್ಲಿ ಅವರಿಗೆ ಈ ಥರ ಆಗಿದೆ ಅಂತ ಈಗಾಗಲೇ ಅವ್ರ ಮ್ಯಾಗೂ ಕೂಡ ಎಫ್ ಆರ್ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇವತ್ತು ಏನು ರಾಜ್ಯದಲ್ಲಿ ಏನು ಇವತ್ತು 100ಕ್ಕೆ 100 ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳದಾಗ ನೋಡಿ ಗೊತ್ತಾ? ಇವತ್ತು ತಾವು ನೋಡ್ಬೋದು ಇವತ್ತು ಪಿ ಎಸ್ ಐಗಳು 30 ಲಕ್ಷ ಕೊಡಬೇಕಂದ್ರೆ ಮತ್ತು ಮುಂದೆ ಡಿ ಎಸ್ ಪಿ ಎಷ್ಟು ಕೊಡಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟು ಕೊಡಬೇಕು, ಮತ್ತು ಅವ್ರು ಎಲ್ಲಿಂದ ದುಡ್ಡು ತರಬೇಕು ಇವರೆಲ್ಲ ಅಧಿಕಾರಿಗಳು, ಮತ್ತು ಅವರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಸರ್ಕಾರ ಕೊಡಬೇಕು, ಸೀದಾ ಕ್ಲಿಯರ್ ಕಾಣ್ತಾ ಇದೆ. ಕಳೆದ ಬಾರಿ ತಮ್ಮ ಸರ್ಕಾರ ಇದ್ದಾಗ ಏನು 40% ಸರ್ಕಾರ ಪಿ ಎಸ್ ಸಿ ಎಂ ಅಂತ ಏನು ಚುನಾವಣೆ ಪೂರ್ವವಾಗಿ ಏನು ಒಂದಷ್ಟು ಜಾಹೀರಾತುಗಳನ್ನು ಹಂಚಿದ್ರು, ಒಂದಷ್ಟು ಪ್ರಚಾರವನ್ನು ಮಾಡಿದರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನಿಮಗೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ ಅನಿಸುತ್ತೆ? ಅದೇ ರೀತಿ ಏನು ಈ ಒಂದು ಪ್ರಚಾರಗಳಿಂದ ಒಂದು ಏನು ಅವರ ಈ ಕಳೆದ ಬಾರಿ ತಮ್ಮ ಸರ್ಕಾರ ಇದ್ದದಂಥದ್ದು ಚೇಂಜಸ್ ಮಾಡಿ ಅವರು ಈಗ ಅಧಿಕಾರಕ್ಕೆ ಬಂದಿರುವಂಥದ್ದು ಏನು ಹೇಳ್ತೀರಾ? ಎಲ್ಲೊಂದು ಕಡೆ ಅದನ್ನು ಏನು ಆ ಪ್ರಚಾರ ಅವರಿಗೆ ಹೆಚ್ಚಾಗಿ ಏನು ಏನು ಲಾಭ ಆಯಿತು ಅಂತ ಅನಿಸುತ್ತಾ? ಈಗ ತಮ್ಮ ಈ ಒಂದು ಪಾದಯಾತ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಬಿಸಿ ಮುಟ್ಬೋದು? ಈಗಾಗಲೇ ತಾವು ನೋಡಿ ಇಡೀ ರಾಜ್ಯದಲ್ಲೇ ಒಂದು ಏನು ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ತಾವು ಏನು ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ರು, ಜನರಿಗೆಲ್ಲ ಗೊತ್ತಾಗಿದೆ ಇವರೆಲ್ಲ ಮೋಸ ಮಾಡಿ ನಮ್ಮ ಮತ ತಗೊಂಡು ಇವತ್ತು ಸರ್ಕಾರ ಮಾಡಿದಾರಂತ. ಅದು ಆಗಿ ಯಾಕಂತಂದರೆ ಒಂದೇ ವರ್ಷದಲ್ಲಿ ಇಷ್ಟು ಚೇಂಜಸ್ ಆಗ್ಬೇಕಂತಂದ್ರೆ ಭಾಳ ಇದು ಇದೆ, ಯಾಕಂದ್ರೆ ಜನರು ಸರ್ಕಾರಕ್ಕೆ ತಿರಸ್ಕೋ ಇದು ಮಾಡಿದಾರೆ ಇವತ್ತು. ಅದಕ್ಕಾಗಿ ಇವತ್ತು ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಸ್ಥಾನ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ದು ಏನು ಎನ್ ಡಿ ಎ ಮೈತ್ರಿಕೂಟ ಸೀಟ್ಗಳು ಹೆಚ್ಚಿಗೆ ಬಂದಿದೆ. ಅದರ ಹಾಗೆ ಇವತ್ತು ತಾವೆಲ್ಲವೂ ಕೂಡ ಜನರು ಬಹಳಷ್ಟು ಹುಷಾರಿದ್ದಾರೆ ಇವತ್ತು, ಇವರು ಏನೇ ಕೂಡ ಆಸೆ ಆಕಾಂಕ್ಷೆ ಕೊಟ್ಟರು ಕೂಡ ಯಾರೂ ಒಳಗೆ ಪಡ್ತಾ ಇಲ್ಲ. ಇವತ್ತು ನಾವು ನೋಡ್ಬೋದು ಏನು ಗೃಹ ಜ್ಯೋತಿದು
ಮತ್ತು ಗ್ಯಾರಂಟಿನಲ್ಲಿ ಸುಮಾರು ನಾಲ್ಕು ತಿಂಗಳಾದರೆ ಬಡ ಜನರಿಗೂ ಗೊತ್ತಾ ದುಡ್ಡು ಬರ್ತಾ ಇಲ್ಲ ಇವತ್ತು. ಅದರ ಹಾಗೆ ಇವತ್ತು ಏನು ಇದು ಶಕ್ತಿ ಯೋಜನೆಯಲ್ಲಿ ತಾವು ನೋಡ್ರಿ, ಅದರಿಂದ ಎಷ್ಟು ಬಡ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಎಷ್ಟು ತೊಂದರೆ ಆಗ್ತಾ ಇದೆ. ಟೈಮಿನ ಮ್ಯಾಗ ಬಸ್ ಬರ್ತಾ ಇಲ್ಲ ಎಲ್ಲೂ ಕೂಡ. ಇವತ್ತು ನಮ್ಮ ಕ್ಷೇತ್ರನಲ್ಲೆಲ್ಲ ಅನೇಕ ಕ್ಷೇತ್ರಗಳಲ್ಲಿ ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇದೆ ಇವತ್ತು. ಅವೆಲ್ಲವೂ ಕೂಡ ಇವತ್ತು ಭಾಳಷ್ಟು ಗಮನಕ್ಕನ್ನು ನೋಡ್ತಾ ಇದ್ದಾರೆ. ಇವತ್ತೇನು ನಾವು ಈ ಒಂದು ಮೈಸೂರು ಚಲೋ ಈ ಪಾದಯಾತ್ರೆ ಮುಖಾಂತರ ಸರ್ಕಾರವನ್ನು ವಜಾಗೊಳಿಸಬೇಕು, ಹಾಗೂ ಭ್ರಷ್ಟ ಯಾರ್ಯಾರು ಮಾಡಿದಾರ ಅವ್ರಿಗೆ ಜೈಲು ಸೇರಿಸ್ಬೇಕಂತ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಒಂದು ಯಾತ್ರೆ ಹಮ್ಮಿಕೊಂಡಿದ್ದೀವಿ. ಸರ್, ಹಾಗಿದ್ರೆ ಏನು ರಾಜ್ಯ ಸರ್ಕಾರದ ಒಂದಷ್ಟು ಗ್ಯಾರಂಟಿ ಯೋಜನೆಗಳೇನಿದೆ ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆಲ್ಲೋ ಹಿನ್ನಡೆ ಆಗ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? ತಾವು ನೋಡ್ಬೋದು ಇವತ್ತಾ ಏನು ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಅವ್ರದೇ ಕ್ಷೇತ್ರ ಕಾಂಗ್ರೆಸ್ ಶಾಸಕರುಗಳು ಭಾಳಷ್ಟು ಜನರು ಹೇಳ್ತಾ ಇದ್ದಾರೆ ನಮ್ಗೆ ಹಣ ಯಾವುದೂ ಕೂಡ ಇವತ್ತು ಅನುದಾನಕ್ಕೆ ಬರ್ತಾ ಇಲ್ಲ ನಮಗೆ. ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಓಣಿಗಳಲ್ಲಿ ಎಸ್ ಸಿ ಓಣಿ ಹಾಗೂ ಎಸ್ ಟಿ ಓಣಿಗಳಲ್ಲಿ ಏನು ಹಿಂದಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಫಂಡ್ ಬರ್ತಾ ಇತ್ತು, ಈ ಸಲ ಯಾವುದೂ ಕೂಡ 2 ವರ್ಷದಿಂದ ಹಿಡಿದು ಒಂದು ಪೈಸಾನೂ ಕೂಡ ಬರ್ತಾ ಇಲ್ಲ. ಮತ್ತು ಅನೇಕ ಯೋಜನೆಗಳು ಇವತ್ತೇನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಸುಮಾರು 60,000 ಕೋಟಿ ಇವರು ಗ್ಯಾರಂಟಿ ಯೋಜನೆ ಕೊಟ್ಟಿದ ಮೇಲೆ ಮತ್ತು ಅಭಿವೃದ್ಧಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಇವರಿಗೆ? ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಇವತ್ತು, ಕುಂಠಿತಗೊಂಡಿದೆ ಇವತ್ತು. ಅನೇಕ ರೋಡ್ನಲ್ಲಿ ಗುಂಡಿಗಳು ಬಿದ್ದಿದೆ, ಅದಕ್ಕೆ ನೋಡೋಕ್ಕೂ ಕೂಡ ಆಗ್ತಾಯಿಲ್ಲ ಇವತ್ತು. ಎಸ್ ಸರ್, ಏನು ಸಾಕಷ್ಟು ಹಗರಣಗಳು ಅಂತ ಏನು ತಾವು ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವರ ಹೇಳಿಕೆಗಳು ಯಾವ ರೀತಿ ಆಗಿದೆ ಅಂತಂದರೆ ಈ ಸರ್ಕಾರವನ್ನು ಅಲ್ಲಾಡ್ಸೋಕ್ಕಾಗಲ್ಲ, ಈ ಸರ್ಕಾರ ಸ್ಥಿರವಾದ ಸರ್ಕಾರ, ಸೊ ಇದು ಏನು ಬಿದ್ದ ತಕ್ಷಣ ಒಡೆದೋಗೋಕ್ಕೆ ಮಡಿಕೆನೂ ಅಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಎಲ್ಲ ಶಾಸಕರುಗಳು ಹೇಳ್ತಾ ಇರುವಂಥದ್ದು. ಏನು ಹೇಳ್ತೀರಾ ಈ ಬಗ್ಗೆ? ಈಗಾಗಲೇ ತಮ್ಗೆ ನೋಡ್ತಿದ್ರಿ ಇವತ್ತಾ ಅಲ್ಲಿಂದೇ ಅನೇಕ ಸಚಿವರು ಅಲ್ಲಿನ ಶಾಸಕರು ಈ ಒಂದು ಸರ್ಕಾರ ಬೀಳಬೇಕು ಅಂತ ಅವರೇ ಇದು ಮಾಡ್ತಾ ಇದ್ದಾರೆ. ಇವತ್ತು ಅವರು ಎಕ್ಸ್ಪೋಸಿಂಗ್ ಬಂದು ಹೇಳೋಕ್ಕಾಗಲ್ಲ. ಈಗ ಹೆಂಗಿರುತ್ತೆ ಅಂತಂದರೆ ಒಬ್ರಿಗೆ ಒಳಗಿಂದ ಒಳಗೆ ಖುಷಿ ಆಗುತ್ತೆ, ಹೊರಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದೇ ಥರ ಇವತ್ತು ಈ ಸರ್ಕಾರನಲ್ಲಿ ನಡೀತಾ ಇದೆ. ಇವತ್ತು ಅನೇಕ ಅಲ್ಲಿನ ಸಚಿವರು ಹಿರಿಯ ಸಚಿವರು ಈ ಸಿದ್ದರಾಮಯ್ಯ ಅವರ ಸರ್ಕಾರ ಅವ್ರಿಗೆ ಕೆಳಗಿಳಿಸಬೇಕು, ತಾವು ಸಿ ಎಂ ಆಗಬೇಕಂತ ಭಾಳಷ್ಟು ಹುನ್ನಾರಗಳನ್ನು ಕೂಡ ನಡೀತಾ ಇದೆ ಇವತ್ತು ಸರ್ಕಾರನಲ್ಲಿ. ಗೊತ್ತಾ? ಎಸ್ ಸರ್, ಇನ್ನು ಕೆಲವೊಂದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೇನು ಮುಖ್ಯಮಂತ್ರಿ ಮಾಡೋಕ್ಕೇನೋ ಅವಕಾಶ ಕೊಡ್ತಾ ಇದ್ದಾರಾ ಸಿದ್ಧ ಬಿ ಜೆ ಪಿ ಜೆ ಡಿ ಎಸ್ನವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡೋಕೆ ಹೊರಟಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಭ್ರಷ್ಟಾಚಾರ ವಿರುದ್ಧ ಹಮ್ಮಿಕೊಂಡಿದ್ದು, ಅದು ಏನಿದ್ರು ಕೂಡ ಅವರ ಪಕ್ಷಕ್ಕೆ ಸೀಮಿತ ಇದೆ. ಅದು ಇವತ್ತು ಡಿ ಕೆ ಶಿವಕುಮಾರ್ ಮಾಡಲಿ, ಮತ್ತೆ ಈಗಾಗಲೇ ತಾವು ಕೇಳ್ತಾ ಇದ್ರಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮಾಡ್ಬೋದು ಅಂತ, ಇಲ್ಲೊತ್ತಿಗೆ ಸತೀಶ್ ಜಾರಕಿಹೊಳಿಗೂ ಕೂಡ ಮಾಡ್ಬೋದು ಅಂತ ಏನು ಇವು ಮಾತಾಡ್ತಾ ಇದ್ದಾರೆ. ಇವತ್ತು ಅವ್ರದೇ ಸರ್ಕಾರದಲ್ಲಿ ಅನೇಕ ಶಾಸಕರುಗಳು ಕೂಡ ಎಲ್ಲ ಮುಖಂಡರುಗಳು ಕೂಡ ಈ ಥರ ಮಾತಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕೆಳಗಡೆ ಹೇಳಿದ್ರು ಅಂತಂದರೆ ಇವರಿಗೆ ಸಿ ಎಂ ಮಾಡಬೇಕು, ಸಿದ್ದರಾಮಯ್ಯರು ಹೇಳಿದ್ರಂತಂದ್ರೆ ಇವ್ರಿಗೆ ಮಾಡಬೇಕಂತ ಅವ್ರವ್ರನ್ನಲ್ಲೇ ಒಳಗಡೆ, ಯಾಕೆ ಅವ್ರದ್ದು ಪರ್ಸನಲ್ ಮ್ಯಾಟರ್ ಅದಕ್ಕೆ, ಅದ್ರ ಬಗ್ಗೆ ನಾವು ಏನು ಹೇಳಲ್ಲ. ನಮ್ಮದೊಂದು ಇದು ಯಾತ್ರೆ ಇರೋದು, ಇದು ಭ್ರಷ್ಟಾಚಾರ ಏನು ಮಾಡ್ತಾ ಇದಾರ ಅದರ ವಿರುದ್ಧವಾಗಿ ಈ ಒಂದು ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೀವಿ. ಕೊನೆಯದಾಗಿ ಸರ್, ಏನು ಈ ಒಂದು ಏನು ವಾಲ್ಮೀಕಿ ಹಗರಣ ಇರ್ಬೋದು, ಇನ್ನೊಂದು ಹಗರಣ ಇರ್ಬೋದು, ಎಲ್ಲ ದಲಿತರು ಹಾಗೇ ಹಿಂದುಳಿದವರ ಹಣವನ್ನು ಉಪಯೋಗಿಸ್ಕೊಂಡಿದ್ದಾರೆ, ವಿನಿಯೋಗ ಮಾಡ್ಕೊಂಡಿದ್ದಾರೆ ಅಂತ ಏನು ಆರೋಪಗಳು ಈಗ ನಡೀತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು ಇರ್ಬೋದು, ನಾಯಕರುಗಳು ಎಲ್ಲ ಒಂದು ಕಡೆ ಸುಮ್ಮನೆ ಇದ್ದಾರೆ ಅಂತ ಅನ್ಸುತ್ತಾ, ಈ ಬಗ್ಗೆ ಏನಕ್ಕೆ ಅವರು ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಈ ಶಾಸಕರುಗಳ ಬಗ್ಗೆ? ಈಗಾಗಲೇ ಇದೇನಿದೆ ಓಪನ್ ಇದೆ ಗೊತ್ತಾ, ಎಲ್ಲರಿಗೂ ಓಪನ್ ಆಗಿರ್ತ ಪುಸ್ತಕ ಇದೆ ಗೊತ್ತಾ. ಏನು ಇವತ್ತು 187 ಕೋಟಿ ಯಾರ ಅಕೌಂಟಿಗೆ ಹೋಗಿದೆ, ಯಾರು ಅದರಲ್ಲಿಂದ ಏನೇನು ಖರೀದಿ ಮಾಡಿದ್ರು ಗೊತ್ತಾ, ಫೆರಾರಿ ಕಾರ್ ಯಾರು ತೊಗೊಂಡಿದ್ರು, ಚಿನ್ನ ಯಾರು ತೊಗೊಂಡಿದ್ರು, ಹೊಲ ಯಾರು ಖರೀದಿ ಮಾಡಿದರು, ಮತ್ತು ಯಾ ಎಮ್ ಪಿ ಎಲೆಕ್ಷನಲ್ಲಿ ಬಳ್ಳಾರಿನಲ್ಲಿ ಎಷ್ಟು ಖರ್ಚು ಮಾಡಿದಾರಂತ ಎಲ್ಲನೂ ಕೂಡ ಈಗಾಗಲೇ ಮಾಹಿತಿ ಬಂದಿದೆ ಗೊತ್ತಾ. ಇದ್ರ ಬಗ್ಗೆ ಅಲ್ಲಿ ಜನರು ಕೂಡ ಎಲ್ಲರಿಗೂ ಹುಷಾರಿದ್ದಾರೆ ಗೊತ್ತಾ, ಎಲ್ಲರಿಗೂ ಕೂಡ ಎಜುಕೇಟೆಡ್ ಇದ್ದಾರೆ, ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ಇವತ್ತು ನೋಡಿ ಒಂದು ನಿಗಮ ನಡೆಸ್ಬೇಕಂತಂದ್ರೆ ಇವತ್ತು ನಮಗೇನು ಗಂಗಾ ಕಲ್ಯಾಣಲ್ಲಿ ಇರ್ಬೋದು, ಬೇರೆ ಬೇರೆ ಲೋನ್ಗಳು ಇರ್ಬೋದು ಜನರಿಗಾಗಿ, ಬಡ ಜನರಿಗೆ ಆಗಿ. ಇವತ್ತೇನು ಗಂಗಾ ಕಲ್ಯಾಣ ಮೊದಲ 30, 40, 50 ಕೊಡ್ತಿರು ವರ್ಷಿಗೆ, ಆದರೆ ಈ ಸರ್ತಿ 1, 2 ಗಂಗಾ ಕಲ್ಯಾಣ. ಮತ್ತು ಈ ಥರ ಇವರು ಹಗರಣಗಳು ಮಾಡ್ಕೋತಾ ಹೋದರೆ ಬಡ ಜನರಿಗೆ ಎಲ್ಲಿ ಮುಟ್ಟಬೇಕು ಗೊತ್ತಾ? ಇವತ್ತು ಸರ್ಕಾರ ಏನು ಬರಬೇಕಾಗಿತ್ತು ಅಂತಂದ್ರೆ ದೀನದಲಿತರ ಹಿಂದುಳಿದ ವರ್ಗರ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ಸರ್ಕಾರನಲ್ಲಿ ಬಂದಿದ್ದಾರೆ. ಇವತ್ತು ಸರ್
ಏನು ಹಿಂದುಳಿದವ್ರು ಇದ್ದಾರೆ, ಎಸ್ ಸಿ ಎಸ್ ಟಿ ಜನರು ಇದ್ದಾರೆ, ಅವರಿಗೆ ಮೋಸ ಮಾಡ್ತಂಥ ಇವತ್ತು ಕೆಲಸ ಸರ್ಕಾರ ಮಾಡ್ತಾ ಇದೆ. ಗೊತ್ತಾ, ಇವತ್ತು ಯಾವುದು ಒಂದು ಸ್ಕೀಮ್ಗಳು ನ್ಯಾಯಯುತವಾಗಿ ಬಡ ಜನರಿಗೆ ಮತ್ತು ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿದವ್ರಿಗೆ ಯಾವುದು ಕೊಡ್ತಾ ಇದ್ದಾರೆ, ಯಾವುದು ಕೂಡ ಇವತ್ತಾ ಕೊಡ್ತಾ ಇಲ್ಲ. ಗೊತ್ತಾ, ಓಕೆ ಸರ್, ಒಳ್ಳೆಯದಾಗಲಿ ನಿಮ್ಮ ಪಾದಯಾತ್ರೆಗೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರ, ಇದಿಷ್ಟು ಏನು ಬೀದರ್ ದಕ್ಷಿಣ ಕ್ಷೇತ್ರದ ಏನು ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೋಡ್, ಕರ್ನಾಟಕ ಟಿವಿ, ಮಂಡ್ಯ.